ಆಗಿದೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಸಂಧಾನ ಸೂತ್ರ ಮೂರು ವರ್ಷ ಸಿದ್ದರಾಮಯ್ಯಗೆ ಎರಡು ವರ್ಷ ಡಿಕೆ ಶಿವಕುಮಾರ್ಗೆ ಮೊದಲು ಸಿದ್ದರಾಮಯ್ಯಗೆ ಸಿಎಂ ಪಟ್ಟ ಡಿಕೆ ಶಿವಕುಮಾರ್ಗೆ ಡಿಸಿಎಂ ಪಟ್ಟದ ಜೊತೆಗೆ ಎರಡು ಪ್ರಬಲ ಖಾತೆ ಒಂದು ಸಂಧಾನ ಸೂತ್ರ ರೆಡಿಯಾಗಿದೆ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರನ್ನ ಒಂದು ಮಾಡೋದಕ್ಕೆ ಯಾಕಂದ್ರೆ ಸರ್ಕಾರ ಸುಗಮವಾಗಿ ಸಾಗಬೇಕು ಅಂತಂದ್ರೆ ಇಬ್ಬರು ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಬೇಕಾಗುತ್ತೆ ಇಲ್ಲಿ ಹಾಗಾಗಿ ಇಬ್ಬರನ್ನು ಕೂಡ ಸಮಾಧಾನಪಡಿಸಿ 5 ವರ್ಷ ಸರ್ಕಾರವನ್ನ ಸುಗಮವಾಗಿ ಸಾಗಿಸಬೇಕು ಜನರು ಇಟ್ಟಂತ ನಂಬಿಕೆಯನ್ನ ಉಳಿಸಿಕೊಳ್ಳಬೇಕಾಗಿದೆ ಕಾಂಗ್ರೆಸ್ ಆ ನಿಟ್ಟಿನಲ್ಲಿ ಕೊನೆಗೂ ಕೂಡ ಇದೀಗ ಸಂಧಾನ ಸೂತ್ರ ರೆಡಿಯಾಗಿದೆ ಏನು ಅಂತಂದ್ರೆ 3 ವರ್ಷ ಸಿದ್ದರಾಮಯ್ಯನವರಿಗೆ 2 ವರ್ಷ ಡಿಕೆ ಶಿವಕುಮಾರ್ಗೆ ಅಂತ ಒಂದು ಸಂಧಾನ ಸೂತ್ರವನ್ನ ರೆಡಿ ಮಾಡ್ಕೊಂಡಿದ್ದಾರೆ ಹೈ ಕಮಾಂಡ್ ಮೊದಲು ಸಿದ್ದರಾಮಯ್ಯನವರಿಗೆ ಸಿಎಂ ಪಟ್ಟ ಕಟ್ಟಬೇಕು ಆಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ಡಿಸಿಎಂ ಪಟ್ಟವನ್ನ ಜೊತೆಗೆ ಎರಡು ಪ್ರಬಲ ಖಾತೆಯನ್ನ ಕೊಟ್ಟು ಈ ಹಂಚಿಕೆ ಸೂತ್ರಕ್ಕೆ ಇಬ್ಬರನ್ನು ಒಪ್ಪಿಸಲಿದ್ದಾರೆ ಹೈ ಕಮಾಂಡ್ ಇವತ್ತು ಇದೇ ಸೂತ್ರ ನಡೆಯುವಂತದ್ದು ಇವತ್ತೇ ಅಧಿಕೃತ ಪ್ರಕಟಣೆ ಆಗುವ ಸಾಧ್ಯತೆ ಇದೆ 3 ವರ್ಷದ ನಂತರ ಸಿಎಂ ಆಗಲಿದ್ದಾರೆ ಡಿಕೆ ಶಿವಕುಮಾರ್ ಅವರು 5 ವರ್ಷ ನಾನೇ ಸಿಎಂ ಆಗಬೇಕು ಅಂತ ಸಿದ್ದರಾಮಯ್ಯನವರು ಹಠ ಹಿಡಿದಿದ್ದಾರೆ ಸಿದ್ದರಾಮಯ್ಯ ಮನವೊಲಿಸಿದ್ದಾರೆ ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಈಗಾಗಲೇ ಸಿಎಂ ಆಗಬೇಕು ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ಗೆ ಫೋನ್ ಮಾಡಿದ್ದಾರೆ ಖರ್ಗೆ ಡಿಕೆ ಶಿವಕುಮಾರ್ ಮನವೊಲಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಧಾನ ಸೂತ್ರಕ್ಕೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಒಪ್ಪಿಗೆ ಸೂಚಿಸಿದ್ದಾರೆ ಇಬ್ರು ಕೂಡ ಎಸ್ ನೋಡಿ ಕೊನೆಗೂ ಕೂಡ ಒಂದು ಸಂಧಾನ ಸೂತ್ರ ರೆಡಿಯಾಗಿದೆ ಫೋನ್ನಲ್ಲೇ ಈಗ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಇಬ್ಬರು ಕೂಡ ಕಚ್ಚಾಟ ಮಾಡೋದು ಪಕ್ಷಕ್ಕೆ ಹಾನಿಯಾಗುತ್ತೆ ಆ ನಿಟ್ಟಿನಲ್ಲಿ ಒಂದು ಸಂಧಾನಕ್ಕೆ ಬರಬೇಕು 3 ವರ್ಷ 2 ವರ್ಷ ಮೊದಲ 5 ವರ್ಷನೂ ಕೂಡ ನಾನೇ ಸಿಎಂ ಆಗಬೇಕು ಅಂದ್ಕೊಂಡು ಸಿದ್ದರಾಮಯ್ಯನವರು ಹಠ ಹಿಡಿದು ಕೂತ್ಕೊಂಡಿದ್ರು ಆದರೆ ಅದನ್ನು ಈಗ ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಇಬ್ಬರು ಕೂಡ ಮಾತನಾಡಿ ಫೋನಲ್ಲೇ ಸೋನಿಯಾ ಗಾಂಧಿ ಅವರು ದೆಹಲಿಯಲ್ಲಿಲ್ಲ ಫೋನಲ್ಲೇ ಮಾತನಾಡಿದ್ದಾರೆ ಮಾತನಾಡಿ ಒಪ್ಪಿಸುವ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಚರ್ಚೆ ಇದೆ ಎಲ್ಲರನ್ನೂ ಒಟ್ಟಿಗೆ ಕುಳಿಸ್ಕೊಂಡು ಮಾತಾಡ್ತಾರೆ ಇವತ್ತು 5 ವರ್ಷ ಆಗಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಆದ್ಯತೆ ಕೊಡಬೇಕಾಗತ್ತೆ ಅನ್ನೋ ನಿಟ್ಟಿನಲ್ಲಿ 2 ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡುವಂಥದ್ದು ಅಂದರೆ ಕೊನೆಯ 2 ವರ್ಷ ಮೊದಲ 3 ವರ್ಷ ಸಿದ್ದರಾಮಯ್ಯನವರು ಸಿಎಂ ಆಗಿ ಇರ್ತಾರೆ ಮೊದಲು ಸಿದ್ದರಾಮಯ್ಯನವರಿಗೆ ಸಿಎಂ ಪಟ್ಟ ಕಟ್ಟೋದು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಆಗಿರ್ತಾರೆ 3 ವರ್ಷ ಅದಾದ ನಂತರ ಸಿಎಂ ಆಗ್ತಾರೆ ಈ ಡಿ ಸಿ ಎಂ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ 2 ಪ್ರಬಲ ಖಾತೆಗಳನ್ನು ಕಂದಾಯನೋ ಅಥವಾ ಇಂಧನ ಖಾತೆನೋ ಗೃಹ ಖಾತೆನೋ ಇದು ಯಾವುದಾದ್ರೂ
ಎರಡು ಖಾತೆಯನ್ನು ಪ್ರಬಲ ಖಾತೆಯನ್ನು ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹಾಗಾಗಿ ಆ ಒಂದು ಸೂತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆಯವರೇ ಕರೆ ಮಾಡಿ ಈ ವಿಚಾರವನ್ನು ತಿಳಿಸಿ ಅವರಿಗೆ ಸಮಾಧಾನಪಡಿಸಿ ಇವತ್ತು ದೆಹಲಿಗೆ ಬರೋ ಹಾಗೆ ಮಾಡಿಕೊಂಡಿದ್ದಾರೆ. ಇನ್ನು ಸಿದ್ದರಾಮಯ್ಯನವ್ರ ಜೊತೆಗೆ ಪ್ರಿಯಾಂಕ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ಇಬ್ಬರು ಕೂಡ ಫೋನಲ್ಲೇ ಮಾತಾಡಿದ್ದಾರೆ. ಯಾಕಂದರೆ ಸೋನಿಯಾ ಗಾಂಧಿಯವರು ಈಗ ದೆಹಲಿಯಲ್ಲಿಲ್ಲ, ಶಿಮ್ಲಾದಲ್ಲಿದ್ದಾರೆ, ಅವ್ರು ಮಧ್ಯಾಹ್ನ ಬರ್ತಾರೆ. ಹಾಗಾಗಿ ಇಬ್ಬರು ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈಗ ಇವರಿಬ್ಬರನ್ನು ಕರೆಸಿ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನು ಕರೆಸಿ ಎದುರು ಬದುರು ಕುಳಿಸಿ ಸಂಧಾನ ಮಾಡುವಂತಹ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಇವತ್ತು ಆ ಕೆಲಸ ಆಗುತ್ತೆ. ಅದರ ಜೊತೆಗೆ ಅದು ಸಿ ಎಂ ಒಂದು ಫೈನಲ್ ಆಯಿತು ಅಂತಂದರೆ ನಂತರ ಕ್ಯಾಬಿನೆಟ್ ಚರ್ಚೆ ಆಗುತ್ತೆ.